ಸರ್, ಇದೇ ನೀವು ಫಸ್ಟ್ ಟೈಮ್ ಸೂಸೈಡ್ ಟ್ರೈ ಮಾಡ್ತಾ ಇರೋದು ಅಥವಾ ಮುಂಚೆನು ಸೂಸೈಡ್ ಟ್ರೈ ಮಾಡಿದ್ರು? ಸಚಿನ್ ಕ್ರಿಕೆಟ್ ಅಲ್ಲಿ ಯಾವ ರೀತಿ ದಾಖಲೆ ಸೃಷ್ಟಿಸಿದನೋ ಅದೇ ತರ ನಾನು ಈ ಸೂಸೈಡ್ ಅಟೆಂಪ್ಟ್ ಅಲ್ಲಿ ದಾಖಲೆ ಸೃಷ್ಟಿಸಿದೀನಿ. ಹೌದಾ? ಎಷ್ಟು ಸಲ ಸೂಸೈಡ್ ಟ್ರೈ ಮಾಡಿದಿರಾ ಸರ್? ನಾನು ಮೊದಲನೇ ಸಲ ಸಾಯಕ್ಕೆ ಅಂತ ಬ್ರಿಡ್ಜ್ ಮೇಲೆ ಹೋದೆ, ಅವಾಗಲೇ ಸ್ಟೋರಿ ಹೇಳಿದಿಲ್ಲ ಓಪನ್ ಸ್ಟೋರಿ, ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ಸತ್ತ ಅಂತ. ಅದೇ ತರ ಸಾಯ್ಬೇಕು ಅಂತ ಹೋಗಿದ್ದೆ ಕಣ, ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇನ್ನೇನು ಕೆಳಗಡೆ ಬೀಳ್ಬೇಕು ಅಷ್ಟರಲ್ಲಿ ಕೆಳಗಡೆ ಒಬ್ಬನು ನೋಡ್ದೆ ಕಣ, ಅವ್ನ್ ಎರಡು ಕೈ ಇರ್ಲಿಲ್ಲ ಕಣ, ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದ ಲೈಫ್ನ. ಅವನ ನೋಡ್ಬಿಟ್ಟು ನನ್ ಮೇಲೆ ನನಗೆ ಜಿಗುಪ್ಸೆ ಅಸಹ್ಯ ಶುರುವಾಗೋಯ್ತು. ದೇವ್ರು ಅವ್ನಿಗೆ ಎರಡು ಕೈನು ಕೊಟ್ಟಿಲ್ಲ, ಆದ್ರೂ ಕೂಡ ಅವನು ಲೈಫ್ನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾನೆ, ಆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ, ಆದ್ರೂ ಕೂಡ ನಾನು ಏಡಿ ತರ ಬಂದು ಇಲ್ಲಿ ಸಾಯ್ತಾ ಇದ್ದೀನಲ್ಲ ಅಂತ ನಾನು ಡಿಸೈಡ್ ಮಾಡಿದೆ. ನಾನು ಸಾಯ್ಬಾರ್ದು, ಬದುಕಬೇಕು, ನಾನು ಬದುಕಕ್ಕೆ ಅವನೇ ಕಾರಣ, ಅವನಿಗೆ ಕಂಗ್ರಾಚುಲೇಷನ್ಸ್ ಮಾಡ್ಬೇಕು ಅಂತ ಕೆಳಗಡೆ ಇಳಿದು ಹೋದೆ. ಹೋಗ್ಬಿಟ್ಟು ಅವನ ಹತ್ರ ಗುರು ಕಂಗ್ರಾಟ್ಸ್ ಅಮ್ಮ ಅಂತ ಕೈ ಮೇಲೆ ಇಷ್ಟೇ ಕಣ, ಕೈ ಮೇಲೆ ಅಷ್ಟೇ. ಅವ್ನಿಗೆ ಎರಡು ಕೈ ಇಲ್ಲ ಅಂತ ಹೇಳಿದ್ರಿ, ಅವನ ಕಾಲ ಕೈ ಅಂತ ಹಿಡ್ಕೊಂಡು ಅಲ್ಲಾಡ್ಸ್ತೇ ಕಣ, ಪ್ರಾಬ್ಲಮ್ ಅಲ್ಲಾಡ್ಸ್ಬಿಟ್ಟು ಅವ್ನ್ ಹೇಳ್ದೆ, ನೋಡಗುರು ಆ ದೇವ್ರು ನಿನ್ಗೆ ಎರಡು ಕೈ ಕೊಟ್ಟಿಲ್ಲ, ಆದ್ರೂ ಕೂಡ ನೀನ್ ಲೈಫ್ನ ಡ್ಯಾನ್ಸ್ ಮಾಡ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಾ ಇದೀಯಾ ಅಂತ. ನಾನು ಸಾಯಕ್ ಬಂದಿದ್ನಪ್ಪ, ನಿನ್ನ ಮೇಲ್ಗಡೆಯಿಂದ ನೋಡಿದ್ನಲ್ಲ, ನಿನ್ನ ನೋಡಿ ನನಗೆ ಬದುಕ್ಬೇಕು ಸಾಯ್ಬಾರ್ದು ಅಂತ ನಿರ್ಧಾರ ತಗೊಂಡು ಬಂದಿದ್ದೀನಿ ಅಂತ ಹೇಳ್ದೆ. ಗೊತ್ತಾ ಯಾವನೇ ಇಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋನು, ಕೆರೀತಾ ಇದೆ, ಅದನ್ನ ಕೆರ್ಕೊಳಕ್ ಆಗ್ತಾ ಇಲ್ಲ ಅಂತ ನಾನು ಇಲ್ಲಿ ಒದ್ದಾಡ್ತಾ ಇದೀನಿ ಅಂತ ಹೇಳ್ದೆ ಕಣ. ಯಾರಾನ ಗಂಡ